ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂತ ಹೇಳಿದರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ನಾನು ಹಲವಾರು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಆ ಟೈಮಲ್ಲಿ ಅವ್ರಿಗೇನಾದರೂ ಡೌಟ್ಸ್ಗಳಿದ್ದರೆ ಅವ್ರು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಬಂದುಬಿಟ್ಟು ಕಮೆಂಟ್ ಹಾಕ್ತಾರೆ. ಆ ಟೈಮಲ್ಲಿ ನಾನು ಕೂಡ ರಿಪ್ಲೈ ಮಾಡ್ತೀನಿ. ಸೊ ಕೆಲವು ಲಾಸ್ಟ್ ಟೈಮ್ ಒಬ್ಬರು ಒಂದು ಸಲ ಇದು ಮಾಡಿದರು, ನಾನು ಓಲಾ ಆ್ಯಪ್ನಲ್ಲಿ ಯಾವ ರೀತಿ ಟ್ಯಾಕ್ಸಿ ಬುಕ್ ಮಾಡ್ಬೋದು ಅಂತೇಳಿ ನಾನು ಹಾಕಿದ್ದೆ. ಆ ಟೈಮಲ್ಲಿ ಒಬ್ಬರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕಮೆಂಟ್ ಮಾಡಿದರು ಏನಪ್ಪ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ಗಳು ನಿಮಗೆ ವಾಟ್ಸಪ್ನಲ್ಲಿ ಲೊಕೇಶನ್ ಶೇರ್ ಮಾಡ್ತಾರೆ, ನಾನು ಇಲ್ಲಿದ್ದೀನಪ್ಪ ನೀನು ಇಲ್ಲಿ ಬಾ ಅಂತೇಳಿ. ಆ ಟೈಮಲ್ಲಿ ಆ ಒಂದು ಲೊಕೇಶನ್ ಇಟ್ಬಿಟ್ಟು ನಾನು ಯಾವ ರೀತಿ ಓಲಾದಲ್ಲಿ, ಅದೇ ರೀತಿ ಉಬರ್ನಲ್ಲಿ ಯಾವ ರೀತಿ ನಾವು ಬುಕ್ ಮಾಡ್ಬೋದು ಅಂತೇಳಿ ಒಂದು ಅವ್ರು ಕ್ವಶನ್ ಹಾಕಿದರು. ಸೊ ಒಂದ್ಸಲ ಅವ್ರು ಹಾಕಿದರು, ಆಮೇಲೆ ಅದನ್ನು ನಾನು ಮಾಡಬೇಕಂತೇಳಿ ಜಸ್ಟ್ ಇಟ್ಕೊಂಡಿದ್ದೆ. ಸೊ ಆಮೇಲೆ ನನಗೆ ಅದು ಮರೆತು ಹೋಯಿತು. ನಿನ್ನ ನೋಡಿದಾಗ ಉಪವಾಸ ಅದೇ ಕ್ವಶನ್ ಅವ್ರು ಹಾಕಿದರು, ಸೇಮ್ ಓಲಾ ಮತ್ತು ಉಬರ್ನಲ್ಲಿ ಯಾರಾದರೂ ಫ್ರೆಂಡ್ಸ್ಗಳು ಸಮ್ಮನ್ ಶೇರ್ಡ್ ಲೊಕೇಶನ್ ಟು ವಾಟ್ಸಪ್, ವಾಟ್ಸಪ್ನ ಯಾರಾದರೂ ಶೇರ್ ಮಾಡಿದರೆ ಅದನ್ನು ಯಾವ ರೀತಿ ನಾವು ಬುಕ್ ಮಾಡುವುದು ಓಲಾ ಮತ್ತು ಉಬರ್ನಲ್ಲಿ. ಸೊ ಆ ಒಂದು ಸಬ್ಸ್ಕ್ರೈಬರ್ನ ಕ್ವಶನಿಗೆ ಈ ಒಂದು ವಿಡಿಯೋದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಜಸ್ಟ್ ನಾನು ನಿಮಗೆ ಇದನ್ನು ಜಸ್ಟ್ ಸ್ಕ್ರೀನ್ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಸ್ಕ್ರೀನ್ ನಿಮಗೆ ನಾನು ಇದರಲ್ಲಿ ಮಾಡ್ತಾ ಹೋಗ್ತೀನಿ, ನಿಮಗೆ ಇಲ್ಲಿ ಸ್ಕ್ರೀನ್ನಲ್ಲಿ ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮಗೆ ಶೇರ್ ಮಾಡಿದರೆ ಲೊಕೇಶನ್, ಸೊ ಅದಕ್ಕಿಂತ ಮೊದಲು ಯಾವ ಒಂದು ಕಮೆಂಟನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಜಸ್ಟ್ ಸ್ಟುಡಿಯೋ ಹೋಗಿಬಿಟ್ಟು ಒಂದು ಕ್ವಶನ್ ಇಲ್ಲಿರುತ್ತೆ, ಇಲ್ಲಿ ನೋಡಿ, ಅವರ ಹೆಸರು ಬಂದುಬಿಟ್ಟು ನಾಗೇಂದ್ರ ಬಿ ಆರ್ ಅಂತೇಳಿ. ಹಾಯ್, ಅದೇ ರೀತಿಯಲ್ಲಿ ನೋಡಿ ಇಬ್ಬರು, ಹೌ ಟು ಬುಕ್ ಓಲಾ ಆರ್ ಊಬರ್ ಇವನ್ ಸಮ್ ಒನ್ ಶೇರ್ ಲೊಕೇಶನ್ ಥ್ರೂ ವಾಟ್ಸಪ್, ಬುಕ್ ಓಲಾ ಫ್ರಮ್ ವಾಟ್ಸಪ್ ಶೇರ್ ಲೊಕೇಶನ್. ಸೊ ನಿಮಗೆ ಯಾರಾದರೂ ವಾಟ್ಸಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿದರೆ ಯಾವ ರೀತಿ ನಾವು ಅದನ್ನು ಓಲಾ ಮತ್ತು ಊಬರ್ನಲ್ಲಿ ಟ್ಯಾಕ್ಸಿ ಬುಕ್ ಮಾಡೋದಂತೇಳಿ ಒಂದು ಕ್ವಶನ್. ಸೊ ಆ ಒಂದು ಕ್ವಶನಿಗೆ ಈ ಒಂದು ವೇಳೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಆ ಒಂದು ಕ್ವಶನಿಗೆ ಈ ಒಂದು ವೇಳೆ ನಾವು ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ಏನು ಮಾಡಬೇಕಂತ ಹೇಳಿದರೆ, ಜಸ್ಟ್ ನಿಮ್ಮ ಒಂದು ವಾಟ್ಸಪ್ಪಿಗೆ ಹೋಗಿ, ನಿಮ್ಮ ಒಂದು ಫ್ರೆಂಡ್ಸ್ ಕಳಿಸಿದಂಥ ಲೊಕೇಶನ್ ಜಸ್ಟ್ ಹೋಗಿ, ಜಸ್ಟ್ ಹೋಗಿಬಿಟ್ಟು ಜಸ್ಟ್ ನಿಮ್ಮ ಒಂದು ಫ್ರೆಂಡ್ಸ್ ಕಳಿಸಿದಂತಹ ವಾಟ್ಸಪ್ಪಿಗೆ ಹೋಗ್ಬಿಟ್ಟು ಜಸ್ಟ್ ಆ ಒಂದು ಲೊಕೇಶನ್ ಜಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ, ರ್ಯಾಪಿಡೋ ಕೂಡ ನಿಮಗೆ ಬುಕ್ ಮಾಡಲಿ ಆಗುತ್ತೆ, ತಮಕ್ ಅದೇ ರೀತಿ, ಝೂಮ್ ಅದೇ ರೀತಿ, ಝೊಮ್ಯಾಟೊ ಈ ಒಂದು ಆಪ್ಷನಲ್ಲಿ ಡೀಫಾಲ್ಟಾಗಿ ಕೊಟ್ಟಿದ್ದಾರೆ. ಕೆಲವೊಮ್ಮೆ ನಿಮಗೆ ಓಲಾ ಉಬರ್ ಡೀಫಾಲ್ಟಾಗಿ ಬರಲ್ಲ, ಸ್ಟಾರ್ಟಿಂಗಲ್ಲಿ ಬರ್ತಾ ಇತ್ತು, ಇವಾಗ ಏನೋ ಬರ್ತಾ, ನಾನು ಚೆಕ್ ಮಾಡಿದ್ದೆ ಹಲವಾರು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು. ಆಮೇಲೆ ನಾವೊಂದು ಅದಕ್ಕೊಂದು ಟ್ರಿಕ್ಸನ್ನು ನಾನು ಕಂಡುಹಿಡಿದಿದ್ದೀನಿ. ಜಸ್ಟ್ ನೀವು ಮ್ಯಾಪ್ಸ್ಗೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಇವಾಗ ಅದು ಸರ್ಚ್ ಆಗ್ತಾ ಇದೆ. ಜಸ್ಟ್ ಇಲ್ಲಿಗೆ ಒಂದು ಜಸ್ಟ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದರೆ ಇಲ್ಲಿ ಒಂದು ಗೆರೆಗೆ ಅಂತಿದೆ ಅಲ್ವಾ, ಈ ಒಂದು ಗೆರೆ, ಪ್ಲಸ್ ಕೋಡ್ ಕಾಪಿ ಟು ಕ್ಲಿಕ್ ಬೋರ್ಡ್, ಕ್ಲಿಕ್ ಬೋರ್ಡ್ ಪ್ಲಸ್ ಕೋಡ್ ಕಾಪಿ ಟು ಕ್ಲಿಕ್ ಬೋರ್ಡ್, ಇಲ್ಲೊಂದು ಆಪ್ಷನ್ ತುಂಬ ಕಾಣಿಸ್ತಾ ಇದೆ ನೋಡಿ. ಇಲ್ಲೊಂದು ನ್ಯಾವಿಗೇಷನ್ಗಿಂತ ಕೆಳಗಡೆ ಇಲ್ಲೊಂದು ಆಪ್ಷನ್ ಬರೋ, ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕಾಪಿ ಮಾಡಿ, ಕಾಪಿ ಮಾಡಿಬಿಟ್ಟು ನಿಮ್ಮ ಒಂದು ಓಲಾಗೆ ಹೋಗಿ, ಓಲಾ ಆ್ಯಪಿಗೆ ಹೋಗಿಬಿಟ್ಟು ಮೊದಲು ನೀವು ಏನು ಮಾಡಬೇಕಂತ ಹೇಳಿದರೆ, ನಿಮ್ಮ ಒಂದು ಕರೆಂಟ್ ಲೊಕೇಶನ್ ನೀವು ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸರ್ಚ್ ಡೆಸ್ಟಿನೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿ, ನೀವು ಆವಾಗ ಕಾಪಿ ಮಾಡಿದ್ದೀರಲ್ಲ ಅದನ್ನು ನೀವಿಲ್ಲಿ ಏನು ಮಾಡಿ, ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಅದಕ್ಕೊಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ಎಷ್ಟು ಅಮೌಂಟ್ ಆಗುತ್ತೆ ಅಂತೇಳಿ ಬರುತ್ತೆ. ಆಮೇಲೆ ನೀವು ಬುಕ್ ಏನಿಗೆ ಅಂತ, ನಿಮಗೆ ಕಾರ್ ಬೇಕಾದರೆ ಕಾರು, ಆಟೋ ಬೇಕಾದರೆ ಆಟೋ, ಕಾರಲ್ಲಿ ಪ್ರೈಮ್ ಬೇಕಾದರೆ ಪ್ರೈಮು, ಸೊ ಆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಜಸ್ಟ್ ಬುಕ್ ಮಾಡಿದರೆ ಆ ಒಂದು ಬುಕ್ ಆಗುತ್ತೆ.
ಸೊ ಈ ರೀತಿಯಾಗಿರುತ್ತೆ ನಿಮ್ಮ ಒಂದು ಫ್ರೆಂಡ್ಸ್ಗಳು ವಾಟ್ಸಪ್ನಲ್ಲಿ ಕಳಿಸಿದಂಥ ಲೊಕೇಶನ್ ಇಟ್ಕೊಂಡ್ಬಿಟ್ಟು ನಾವು ಕ್ಯಾಬ್ ಬುಕ್ ಮಾಡೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾಗೇಂದ್ರ ಬಿ ಆರ್ ಅವರ ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಭಾಳ ಇಷ್ಟ ಆದರೆ ಲೈಕ್ ಮಾಡಿದ್ರೆ ರೀತಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ವಿಡಿಯೋಸ್ ಇದೆ, ವಿಡಿಯೋ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋದರೆ ಖಾಲಿ ಟೆಕ್ ವಿಷಯದ ಮಾತ್ರ ಅಲ್ಲ, ಟೆಕ್ ವಿಷಯಗಳನ್ನು ಒಳಗೊಂಡಂತಹ ಫಾರ್ ಎಕ್ಸಾಂಪಲ್ ಪಿ ಎಫ್ ಅಡ್ವಾನ್ಸ್ ಯಾವ ರೀತಿ ಏನಾದರೂ ಇಶ್ಯೂ ಇದ್ದರೆ, ಅದೇ ರೀತಿ KSRTC ಬಸ್ ಬುಕ್ ಮಾಡೋದು, ಅಲ್ಲಿ ಹಲವಾರು ಆಪ್ಷನ್ ನಾನು ವಿಡಿಯೋಸ್ಗಳನ್ನು ನಿಮ್ಮ ಒಂದು ಜೀವನದ ಅಂಗದಲ್ಲಿ ಉಪಯೋಗವಾಗುವಂತಹ ಹಲವಾರು ವಿಡಿಯೋಸ್ಗಳನ್ನು ನಾವು ಮಾಡಿದ್ದೀವಿ. ಸೊ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಲಿ, ನಿಮ್ಮ ಮರಿಬೇಡಿ. ಅದೇ ರೀತಿ ಇವತ್ತಿನ ಒಂದು ವರ್ಷದ ವಿಡಿಯೋದಲ್ಲಿ ನಾಗೇಂದ್ರ ಬಿ ಆರ್ ಅವರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ನಿಮಗೆ ಕೂಡ ಕ್ವಶನ್ ಕೇಳ್ಬೋದು, ಕೇಳಿದ ಖಂಡಿತವಾಗಿಯೂ ನಿಮ್ಮ ಹೆಸರು ಇಟ್ಬಿಟ್ಟು ಅದೇ ರೀತಿ ಆ ಒಂದು ಸ್ಕ್ರೀನ್ಶಾಟ್ ಕೂಡ ನಾನು ಹಾಕ್ಬಿಟ್ಟು ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಅದೇ ರೀತಿ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನಿಮ್ಮ ಡೌಟ್ಸ್ಗಳನ್ನು ಕೂಡ ನಮಗೆ ಶೇರ್ ಮಾಡ್ಬೋದು. ಅದೇ ರೀತಿ ಈ ಒಂದು ವಿಡಿಯೋ ನಿಮ್ಮ ಭಾಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮ್ಮ ಭಾಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.